ಈ ಒಂದು ಕಾರ್ಯಕ್ರಮ ದಾಸಪ್ಪ ಅನ್ನೋ ಚಿತ್ರಕ್ಕೆ ಚಿತ್ರ ಒಂದು ಟ್ರೈಲರ್ ಬಿಡುಗಡೆಗೆ ಬಂದಿರುವಂಥವ್ರು ಎಲ್ಲರಿಗೂ ಪ್ರೋತ್ಸಾಹ ನೀಡಿದ್ದೀರಿ. ಅದೇ ರೀತಿಯಾಗಿ ಈ ಚಿತ್ರನೂ ಮುಂದೆ ಬರುವಂಥ ಏನು ತೆರೆ ಮೇಲೆ ಬರುತ್ತೋ ಅದನ್ನಿಗೂ ಪ್ರೋತ್ಸಾಹ ನೀಡಿ ಸಹಕರಿಸುವ ಹಾಗೆ, ಹಾಗೂ ಹೊಸ ಕಲಾವಿದರಿಗೂ ಪ್ರೋತ್ಸಾಹ ನೀಡಬೇಕಾಗಿ ತಮ್ಮನ್ನೆಲ್ಲ ಕೇಳ್ಕೊಳ್ತೀನಿ. ಈ ವಿಚಾರದಲ್ಲಿ ನಮ್ಮ ವಿಜಯವರು ನಮ್ಗೆ ಹಳೆ ಪರಿಚಯ, ಒಂದು ದಿವಸ ಕೂತ್ಕೊಂಡು ಸ್ಟೋರಿ ಹೇಳಿದ್ರು, ಅದ್ರ ಪ್ರಕಾರ ಸರಿ ಮಾಡಪ್ಪ ಅಂತಬಿಟ್ಟು ಸಪೋಸ್. ಅದರಲ್ಲಿ ಈಗ ಗ್ರಾಮದಲ್ಲಿ ದಾಸಪ್ಪ ಇದ್ದರೆ ಒಂದು ಹಳ್ಳಿ ವಿಷಯಗಳು ಹೆಂಗೆಂಗೆ ನಡೀತವೆ, ಯಾವ ರೀತಿಯಾಗಿ ಹೋಗುತ್ತೆ, ಒಂದು ವಿಚಾರಗಳು ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ಸ್ವಲ್ಪ ಹೇಳಿದರು. ಅದರಿಂದ ಪರವಾಗಿಲ್ಲ, ಸರಿ ಮಾಡಪ್ಪ ಅಂತ ಹೇಳಿದ್ದೆ ವಿಜಿಗೆ. ನಮ್ಮದು ಒಂದು ಸಣ್ಣದೊಂದು ಪಾತ್ರ ಮಾಡಿದ್ದೀವಿ, ಅದರಲ್ಲಿ ಸೀನ್ ಅಂದ್ಬಿಟ್ಟು ಹೇಳ್ತಾರಲ್ಲ ನಮ್ಮ ತಮ್ಮಣ್ಣವ್ರು ಅಂತಾರೆ, ನಿಂಗೆ ಗೆದ್ದೆ ಹೋಗಲ್ಲ ಅಂತಾರಲ್ಲ, ಅದರ ಒಂದು ಯಾವುದೋ ಎಲೆಕ್ಷನ್ ಇದ್ರ ಇದಕ್ಕೆ ಒಂದು ಜಿಪ್ಪುಡು ಪಾತ್ರ ಮಾಡಿದ್ದೀನಿ ಸರ್, ಒಂದು ಹೊಸ ಪಾತ್ರ ಕೊಟ್ಟವ್ರೆ ಮಾಡಿದ್ದೀನಿ ಸರ್. ಇಲ್ಲಿ ನೆರೆದಿರುವಂಥ ಮಾಧ್ಯಮರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆಲ್ಲ ನನ್ನ ಅನಂತ ವಂದನೆಗಳು. ನಾವು ಏನಪ್ಪ ಅಂದರೆ, ನಮ್ಮ ಸಿನಿಮಾ ಕೀಲರ್ ವಿಜಿ ಬಹು ದಿನಗಳ ಕನಸು, ಅದು ಇವತ್ತು ನೆರವೇರ್ತದೆ ಅಂದ್ಕೊಂಡಿನಿ. ನೀವೆಲ್ಲ ಪ್ರೋತ್ಸಾಹ ಕೊಟ್ಟರೆ ಜನ ಅದನ್ನು ನಮ್ಮ ತೆರೆ ಮೇಲೆ ಬಂದು ನಮಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಪ್ರೋತ್ಸಾಹ ಕೊಟ್ಟರೆ ನಮ್ಮಂಥ ಬಡ ಕಲಾವಿದರೆಲ್ಲ ಬದುಕತೀವಿ. ಆದರೆ ನಮ್ಮ ಸೀನಣ್ಣ, ಆಮೇಲೆ ರಮೇಶ್ ಅಣ್ಣ, ಆಮೇಲೆ ರಾಘಣ್ಣ ಇವರೆಲ್ಲ ಭಾರೀ ಕಷ್ಟಪಟ್ಟು ನಮಗೆ ಪ್ರೋತ್ಸಾಹ ಮಾಡಿದ್ರೆ, ಊಟ ಉಪಚಾರದಿಂದ ಹಿಡಿದು ಪ್ರತಿಯೊಂದು ಭಾರೀ ಪ್ರೋತ್ಸಾಹ ಮಾಡವ್ರೆ. ಹಾಗೂ ನಮ್ಮ ಚೈತನ್ ಸರ್ ಒಬ್ಬರು ಡೈರೆಕ್ಟ್ರು ಬಂದವರೆ, ಅವ್ರಿಗೆ ಒಂದು ಅಭಿನಂದನೆಗಳು. ಸರ್ ದಾಸಪ್ಪ ಅಂದರೆ ನಾನು ನನ್ನ ಇದೇ ನನ್ನ ಹೆಂಡತಿ ಏನು ಹೇಳಿದೆ, ಏಯ್ ಹೋಗಿ ರಾಗಿ ಅಕ್ಕಿ ಜಾಸ್ತಿ ಹಾಕಿಸ್ಕೊಂಬ, ಅದು ಮಾಡು ಇದು ಮಾಡು ಅಂತೆಲ್ಲ ಹೆಂಗಸರು ಬುದ್ಧಿ ಅದೆಲ್ಲ ಹೇಳ್ತಾ ಇರ್ತಾರೆ. ಆ ಉದ್ದೇಶ ಅದು ಮಾಮೂಲಿ ಹಳ್ಳಿಯಲ್ಲಿ ನಡೆದ ಘಟನೆ ಅದು. ಏನಪ್ಪ ಮಾಡ್ತಾ ಅದು ಯಾವುದೋ ಅಂತ ಕೋಯ್ತದೆ. ಆಗ ಯಜಮಾನ್ರ ಮನೇಲಿ ನಾನು ಊಟ ಮಾಡಲೇಬೇಕು. ಯಾಕೆ ಮಾಡಲಿಲ್ಲ ದಾಸಪ್ಪ ಅಂದರೆ ಊಟ ಮಾಡಲೇ, ಊಟ ಮಾಡಾದ್ಮೇಲೆ ಮನೆಗೆ ಬಂದು ಊಟ ಮಾಡು ಅಂದರೆ ಊಟ ಮಾಡೋಕ್ಕಾಗದ. ಆಗ ಅವರು ನಮಗೆ ವಿಪರೀತ ಮಾತಾಡ್ತಾರೆ. ಆಗ ನಾನೇನು ಮಾತಾಡೋಂಗಿಲ್ಲ, ಯಾಕೆ ನಾನು ದಿನನಿತ್ಯ ವಾರಕ್ಕೆ ಒಂದು ಸಾರಿ ಪೂಜೆ ಮಾಡಲೇಬೇಕಲ್ಲ, ಏನಾರು ಅಂತ ಕಲಿಯೋ. ನಮ್ಮ ವಿಜಯ್ ಸರ್ ನಮ್ಮ ಡೈರೆಕ್ಟ್ರು ಸ್ವಲ್ಪ ಅನುಗುಣವಾಗಿ ತಕ್ಕಂಡು ಹೋಗವ್ರೆ. ನಮ್ಮ ಕ್ಯಾಮ್ರಾಮ್ಯಾನ್ ರಾಜ ಸರ್ ಅವರು ಏನು ಸೆರೆ ಹಿಡ್ದು ಇದೊಂದು ಸಿನಿಮಾ ಮಾಡೋದು, ಇದೆಲ್ಲ ನಮ್ಮ ನಿಮ್ಮಂಥವರೆಲ್ಲ ಪ್ರೋತ್ಸಾಹ ಕೊಟ್ಟರೆ ಗ್ಯಾಪ್ ಆಗೋಯ್ತಂದರೆ ಹಿಂಗೆ ಇದೆಲ್ಲ ಸಣ್ಣ ಪುಟ್ಟ ಕರೀತಿದ್ರು ಏನು, ನಮಗೂ ಸ್ವಲ್ಪ ಹಿಂಸೆಯಾಗಿತ್ತು, ಹೋಗೋಕ್ಕಾಗಲಿಲ್ಲ. ಇವರು ಹೇಳಿದರು ಒಂದು ಸುಮಾರು ಒಂದು 2-3 ತಿಂಗಳಿಂದ ಮಾಡಬೇಕು ಮಾಡಬೇಕು ತಮ್ಮಣ್ಣ ಅಂದರು. ಆಯಿತು ಬಿಡಪ್ಪ ಮಾಡಮ್ಮ, ನೀಟಾಗಿ ಎಂಥ ಇದು ಬೇಡ, ನೀಟಾಗಿ ಹಳ್ಳಿ ಸೊಗಡನ್ನೇ ತೆಗಿ ಮಾಡಿದ್ರೆ ಏನೂ ಆಗೋದಿಲ್ಲ ಆಯ್ತದೆ ಅಂತ. ಅದು ಕಾಲಕ್ರಮೇಣ ತಳ್ಕೊಂಡು ಇವತ್ತು ಕೂಡದೆ. ಆಮೇಲೆ ರಮೇಶ್ ಅಣ್ಣ ಅವರೆಲ್ಲ ಭಾರಿ ಮನೆ ಮಕ್ಕಳಂಗೆ ನೋಡ್ಕೊಂಡವ್ರೆ, ಉಂಡಿರೋದು ನಾವು ಯಾವತ್ತು ಮರೆಯಂಗಿಲ್ಲ, ನಾವು ನೆನ್ಕೋಬೇಕು. ಇವತ್ತೇನೋ ಉಂಡಿಬೇಕನ ಅಂದ್ಬಿಟ್ಟು ಹಂಗೆ ಹೋದರೆ ದೇವ್ರನ್ನ ಮೆಚ್ಚೋದಿಲ್ಲ. ಸಿಗ್ತಾರೆ ಸರ್, ನನಗಿಂತ ತಿಥಿ ಸಿನಿಮಾಕ್ಕಿಂತ ಅಭಿಮಾನಿಗಳೇ ಜಾಸ್ತಿ, ಎಲ್ಲ ತಗೋ ಮಾತಾಡಿಸ್ತಾರೆ, ನನಗೆ ಅದೇ ಒಂಥರ ಸಂತೋಷ, ಅದೇ ನಂಗೆ ಸಂತೋಷ. ನನಗೆ ಏನು ಮಾಡದೇ ಇದ್ರೂ ನನಗೆ ವಾತಾವರಣ ಚೆನ್ನಾಗಿದೆಯಪ್ಪ ಅಷ್ಟಂದರೆ ನನಗೇನೋ ಕೊಟ್ಟಂಗೆ. ಹ್ಞೂ ಮೊನ್ನೆ ಹೋಗಿದ್ದೆ ನಾನು, ಈಗ ಟಿ ವಿ ಇಲ್ಲ 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 ಅಪ್ಪ, ಅದು ಬೆಳ್ಳಳೆ ತವು ಸಿಂಗಡಿ ಗೋಡನಕೊಪ್ಪಲು ಸೆಂಚುರಿ, ನೊದೆಕೊಪ್ಪಲು ಇವುದು ಯಾವುದು ಗಡ್ಡಪ್ಪ, ನಾನು ಸಿದ್ದೇಂಕೊಪ್ಪಲು. ಹ್ಞೂ ಏ ಎಲ್ಲ ಆರಾಮಾಗವ್ರೆ, ಸ್ವಲ್ಪ ಗಡ್ಡಪ್ಪ ಸ್ವಲ್ಪ ಇದು ಹುಷಾರಿಲ್ದೇ ಸ್ವಲ್ಪ ಇದಾಗ್ಬಿಟ್ಟದೆ, ಎಲ್ಲ ಆರಾಮಾಗವ್ರೆ, ಅವೇನು ತೊಂದರೆ ಏನಿಲ್ಲ, ದೇವ್ರ ಕಾಪಾಡ್ಕೊ ಹೋಯ್ತವನೆ ನಾವು. ಹ್ಞೂ ಆಗ ಒಂದು ತಿಂಗಳಿಗೆ 2 ತಿಂಗಳಿಗೆ ಹೋಗಿಲ್ಲ, ಅವ್ರು ಯಾರು ಬರಲಿಲ್ಲ ಅಂದರೆ ನಾನೇ ಅಲ್ಲಿ ಹೋಯ್ತೀನಿ, ಪಾಂಡಿಪುರ ಸ್ನೇಹಿತರವರಲ್ಲ ಭಯ್ಯ ಹೋಗಿದ್ದರಮ್ಮ ಸಂಚರಿ ತಕ್ಕ ಯಾಕೊಂಡು ಜ್ಞಾನ ಆಗದೆ ನೋಡ್ಕೊ ಬರ್ಬೇಕಲ್ಲ, ಅದು ಅದು ಸಂಬಂಧ ಹಂಗೆ ಬೆಳೆದು ಬಿಟ್ಟದೆ, ಅದು ಹೋಗ್ಬೇಕು. ಏನೋ ನಮ್ಮ ಕೈಲಾದಷ್ಟು ಏನೋ ಮಾಡ್ಕೊಂಡು ಹೋಗ್ಬೇಕಲ್ಲ, ನಮ್ಮದು ಹಂಗೆ ಅಂದರೆ ಸಂಚುರಿ ಈಗಲೂ ಚೆನ್ನಾಗವ್ರೆ ಅಂದರೆ ಗಡ್ಡಪ್ಪನ ಸ್ವಲ್ಪ ಮೆತ್ತಾಗ್ಬಿಟ್ಟಿರೋದು, ಇನ್ನೇನಿಲ್ಲ ಎಲ್ಲ ಚೆನ್ನಾಗವ್ರೆ, ಚೆನ್ನಾಗಿರಲಿ ಅಂತ ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ಇನ್ನೂ ಒಂದಷ್ಟು ದಿನ ಬದುಕಲಿ ಇನ್ನೀಗ.